ಸಪ್ಲಿಮೆಂಟರಿ ಎಸ್ಟಿಮೇಟ್ ಮತ್ತೆ ವಿನಂತಿ ಮಾಡ್ತಾ ಇದ್ದೀರಿ, ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೀರಿ, ಅವಕಾಶ ಕೊಡಿ, ಚರ್ಚೆ ಆಗ್ಲಿ, ತರಾತುರಿಯಲ್ಲಿ ಮಾಡಿ ಯಾಕೆ ನೋಡಿ ಕೂಡ ಚರ್ಚೆ ಮಾಡಬಾರ್ದಂತಿಲ್ಲ. ಆದ್ರೆ ಭವಿಷ್ಯದ ಆಲೋಚನೆ ಮಾಡಿ, ಕೆಟ್ಟ ಸಂಪ್ರದಾಯವನ್ನು ಈ ಸದನ ನಮ್ಗೆ ತರಲಿಕ್ಕೆ ಆಗುದಿಲ್ಲ. ನೀವು ಒಂದು ವರ್ಷ ಎರಡು ವರ್ಷ ಹಿಂದಿನ ವಿಚಾರಗಳು ನೀವೇ ಅಧಿಕಾರದಿದ್ದಾಗ ಸೈಟ್ ಕೊಡುದು, ಪ್ರತಿಪಕ್ಷ ಬಂದಾಗ ನೀವೇ ಅದಕ್ಕೆ ಪ್ರತಿಭಟನೆ ಮಾಡುದು, ಅದಕ್ಕಾಗಿ ಸರ್ಕಾರ ಜುಡಿಷಿಯಲ್ ಎನ್ಕ್ವೈರಿ ಮಾಡಿದೆ. ನೀವು ಬಹುಶಃ ಪ್ರಾರಂಭವಾಗಿ 10 ದಿವಸ ತನಕ ನೀವು ಯಾವ್ದೇ ಇದರ ಬಗ್ಗೆ ಮಾತೇ ಎತ್ತಲಿಲ್ಲ. ಇಲ್ಲಿ 4-5 ಬಿಲ್ಲುಗಳು ಚರ್ಚೆಗೆ ಪಾಸ್ ಆಗ್ಬೇಕಾಗಿತ್ತು. ಒಂದೊಂದು ರೂಲಿಂಗ್ ಅನ್ನ ಕೊಟ್ಟಿದ್ದೀರಾ, ಒಂದೊಂದು ಒಂದೊಂದ್ ತರ ರೂಲಿಂಗ್ ಅನ್ನ ಕೊಟ್ಟಿದ್ದೀರಾ ನೀವು. 20 ಕರ್ನಾಟಕ ಧನ ವಿನಿಯೋಗ ವಿಧೇಯಕವನ್ನ ಮಂಡಿಸಲು ಅನುಮತಿ ಬಿಲ್ ಅನ್ನು ಮಾಡ್ತೇನೆ ಬಿಲ್ ಬಗ್ಗೆ ಮತ್ತೆ ವಿನಂತಿ ಮಾಡ್ತಾ ಇದ್ದೀರಿ, ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೀರಿ, ಅವಕಾಶ ಕೊಡಿ, ಚರ್ಚೆ ಆಗ್ಲಿ, ತರಾತುರಿಯಲ್ಲಿ ಮಾಡಿ ಯಾಕೆ ನೋಡಿ ಕೂಡ ಚರ್ಚೆ ಮಾಡಬಾರ್ದಂತಿಲ್ಲ. ಆದ್ರೆ ಭವಿಷ್ಯದ ಆಲೋಚನೆ ಮಾಡಿ, ಕೆಟ್ಟ ಸಂಪ್ರದಾಯವನ್ನು ಈ ಸದನ ನಮ್ಗೆ ತರಲಿಕ್ಕೆ ಆಗುದಿಲ್ಲ. ನೀವು ಒಂದು ವರ್ಷ ಎರಡು ವರ್ಷ ಹಿಂದಿನ ವಿಚಾರಗಳು ನೀವೇ ಅಧಿಕಾರದಿದ್ದಾಗ ಸೈಟ್ ಕೊಡುದು, ಪ್ರತಿಪಕ್ಷ ಬಂದಾಗ ನೀವೇ ಅದಕ್ಕೆ ಪ್ರತಿಭಟನೆ ಮಾಡುದು, ಅದಕ್ಕಾಗಿ ಸರ್ಕಾರ ಜುಡಿಷಿಯಲ್ ಎನ್ಕ್ವೈರಿ ಮಾಡಿದೆ. ನೀವು ಬಹುಶಃ ಪ್ರಾರಂಭವಾಗಿ 10 ದಿವಸ ತನಕ ನೀವು ಯಾವ್ದೇ ಇದರ ಬಗ್ಗೆ ಮಾತೇ ಎತ್ತಲಿಲ್ಲ. ಇಲ್ಲಿ 4-5 ಬಿಲ್ಲುಗಳು ಚರ್ಚೆಗೆ ಪಾಸ್ ಆಗ್ಬೇಕಾಗಿತ್ತು. ಒಂದೊಂದು ರೂಲಿಂಗ್ ಅನ್ನ ಕೊಟ್ಟಿದ್ದೀರಾ, ಒಂದೊಂದು ಒಂದೊಂದ್ ತರ ರೂಲಿಂಗ್ ಅನ್ನ ಕೊಟ್ಟಿದ್ದೀರಾ ನೀವು. 20 ಕರ್ನಾಟಕ ಧನ ವಿನಿಯೋಗ ವಿಧೇಯಕವನ್ನ ಮಂಡಿಸಲು ಅನುಮತಿ ಬಿಲ್ ಅನ್ನು ಮಾಡ್ತೇನೆ ಬಿಲ್ ಬಗ್ಗೆ ಮತ್ತೆ ವಿನಂತಿ ಮಾಡ್ತಾ ಇದ್ದೀರಿ, ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೀರಿ, ಅವಕಾಶ ಕೊಡಿ, ಚರ್ಚೆ ಆಗ್ಲಿ, ತರಾತುರಿಯಲ್ಲಿ ಮಾಡಿ ಯಾಕೆ ನೋಡಿ ಕೂಡ ಚರ್ಚೆ ಮಾಡಬಾರ್ದಂತಿಲ್ಲ. ಆದ್ರೆ ಭವಿಷ್ಯದ ಆಲೋಚನೆ ಮಾಡಿ, ಕೆಟ್ಟ ಸಂಪ್ರದಾಯವನ್ನು ಈ ಸದನ ನಮ್ಗೆ ತರಲಿಕ್ಕೆ ಆಗುದಿಲ್ಲ. ನೀವು ಒಂದು ವರ್ಷ ಎರಡು ವರ್ಷ ಹಿಂದಿನ ವಿಚಾರಗಳು ನೀವೇ ಅಧಿಕಾರದಿದ್ದಾಗ ಸೈಟ್ ಕೊಡುದು, ಪ್ರತಿಪಕ್ಷ ಬಂದಾಗ ನೀವೇ ಅದಕ್ಕೆ ಪ್ರತಿಭಟನೆ ಮಾಡುದು, ಅದಕ್ಕಾಗಿ ಸರ್ಕಾರ ಜುಡಿಷಿಯಲ್ ಎನ್ಕ್ವೈರಿ ಮಾಡಿದೆ. ನೀವು ಬಹುಶಃ ಪ್ರಾರಂಭವಾಗಿ 10 ದಿವಸ ತನಕ ನೀವು ಯಾವ್ದೇ ಇದರ ಬಗ್ಗೆ ಮಾತೇ ಎತ್ತಲಿಲ್ಲ. ಇಲ್ಲಿ 4-5 ಬಿಲ್ಲುಗಳು ಚರ್ಚೆಗೆ ಪಾಸ್ ಆಗ್ಬೇಕಾಗಿತ್ತು. ಒಂದೊಂದು ರೂಲಿಂಗ್ ಅನ್ನ ಕೊಟ್ಟಿದ್ದೀರಾ, ಒಂದೊಂದು ಒಂದೊಂದ್ ತರ ರೂಲಿಂಗ್ ಅನ್ನ ಕೊಟ್ಟಿದ್ದೀರಾ ನೀವು. 20 ರೂಲಿಂಗ್ ಅನ್ನ ಕೊಟ್ಟಿದ್ದೀರಾ, ಕರ್ನಾಟಕ ಧನ ವಿನಿಯೋಗ ವಿಧೇಯಕವನ್ನ ಮಂಡಿಸಲು ಅನುಮತಿ ಬಿಲ್ ಅನ್ನು ಮಾಡ್ತೇನೆ ಬಿಲ್ ಬಗ್ಗೆ ಮತ್ತೆ ವಿನಂತಿ ಮಾಡ್ತಾ ಇದ್ದೀರಿ, ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೀರಿ, ಅವಕಾಶ ಕೊಡಿ, ಚರ್ಚೆ ಆಗ್ಲಿ, ತರಾತುರಿಯಲ್ಲಿ ಮಾಡಿ ಯಾಕೆ ನೋಡಿ ಕೂಡ ಚರ್ಚೆ ಮಾಡಬಾರ್ದಂತಿಲ್ಲ. ಆದ್ರೆ ಭವಿಷ್ಯದ ಆಲೋಚನೆ ಮಾಡಿ, ಕೆಟ್ಟ ಸಂಪ್ರದಾಯವನ್ನು ಈ ಸದನ ನಮ್ಗೆ ತರಲಿಕ್ಕೆ ಆಗುದಿಲ್ಲ. ನೀವು ಒಂದು ವರ್ಷ ಎರಡು ವರ್ಷ ಹಿಂದಿನ ವಿಚಾರಗಳು ನೀವೇ ಅಧಿಕಾರದಿದ್ದಾಗ ಸೈಟ್ ಕೊಡುದು, ಪ್ರತಿಪಕ್ಷ ಬಂದಾಗ ನೀವೇ ಅದಕ್ಕೆ ಪ್ರತಿಭಟನೆ ಮಾಡುದು, ಅದಕ್ಕಾಗಿ ಸರ್ಕಾರ ಜುಡಿಷಿಯಲ್ ಎನ್ಕ್ವೈರಿ ಮಾಡಿದೆ. ನೀವು ಬಹುಶಃ ಪ್ರಾರಂಭವಾಗಿ 10 ದಿವಸ ತನಕ ನೀವು ಯಾವ್ದೇ ಇದರ ಬಗ್ಗೆ ಮಾತೇ ಎತ್ತಲಿಲ್ಲ.
ಇಲ್ಲಿ ನಾಲ್ಕೈದು ಬಿಲ್ಲುಗಳು ಚರ್ಚೆಗೆ ಪಾಸ್ ಆಗ್ಬೇಕು. ನೀವು ಕರೆಕ್ಟ್ ಆಗಿ ನ್ಯಾಯಯುತವಾಗಿ ನಡ್ಕೊಳ್ಳಿ. ಒಂದೊಂದು ರೂಲಿಂಗ್ ಅನ್ನ ಕೊಟ್ಟಿದ್ದೀರಾ, ಒಂದೊಂದು ಒಂದೊಂದ್ ತರ ರೂಲಿಂಗ್ ಅನ್ನ ಕೊಟ್ಟಿದ್ದೀರಾ ನೀವು. ಇಪ್ಪತ್ತು ರೂಲಿಂಗ್ ಅನ್ನ ಕೊಟ್ಟಿದ್ದೀರಾ. ಕರ್ನಾಟಕ ಧನ ವಿನಿಯೋಗ ವಿಧೇಯಕವನ್ನ ಮಂಡಿಸಲು ಅನುಮತಿ ಬಿಲ್ ಅನ್ನು ಮಾಡ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.